ಇವತ್ತು ಕೂಡ ನಮ್ಮ ಮುಂದೆ ಒಂದು ಸ್ಪೆಷಲ್ ಎಲೆಕ್ಟ್ರಿಕ್ ವೆಹಿಕಲ್ ಇದೆ, ಜೊತೆಗೆ ನೋಡ್ತಿರ್ಬೋದು ಬಾಡಿ ಗ್ರಾಫಿಕ್ಸ್ ಇದೆ, ಸಣ್ಣ ಪುಟ್ಟದ್ದು ಏನೇನಿದೆ ಎಲ್ಲ ಕೂಡ ಆ್ಯಡ್ ಮಾಡಿರಿ ಅಂತ ಹೇಳ್ಬೋದು. ಈ ಹೆಡ್ಲೈಟಲ್ಲಿ ಏನು ನೋಡ್ತೀರಾ, ಫಾಲೋ ಮೀ ಹೆಡ್ ಲ್ಯಾಂಪ್ಸ್ ಇದೆ, ಲೆಗ್ ಸ್ಪೇಸ್ ಎಷ್ಟು ಚೆಂದ ಇದೆ ಅಂಥೇಳಿ, SOS ಆಪ್ಷನ್ ಬಟನ್ ಕೂಡ ಇದೆ, ಆಫ್ ರೋಡಿಂಗ್ ಥರ ಇದೆ, ಆ ಥರದ್ರಲ್ಲಿ ಓಡಿಸ್ತಾ ಇದ್ದೀವಿ. ಆಕ್ಸಿಲೇಟರ್ ರೇವ್ ಮಾಡಿದರೆ ನೋಡ್ತಾ ಇರ್ಬೋದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ಕಾಸರ್ಗೋಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸೊ ಇತ್ತೀಚೆಗಂತೂ ನಿಮಗೂ ಗೊತ್ತಿರ್ಬೋದು, ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂದರೆ ಸಾಕಷ್ಟು ಟ್ರೆಂಡಿಂಗ್ ಮತ್ತು ಡಿಮ್ಯಾಂಡಿಂಗ್ ಆಗ್ತಿದೆ. ತುಂಬ ಜನ ಎದುರುಕೊಳ್ತಾರೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ತೊಗೊಳೋದಕ್ಕೆ, ಸಾಕಷ್ಟು ಜನ ಎಲೆಕ್ಟ್ರಿಕ್ ವೆಹಿಕಲ್ಸೇ ಬೇಕು ಅಂತ ಕೇಳ್ತಾ ಇರ್ತಾರೆ. ಸೊ ಸಾಕಷ್ಟು ಕಾರ್ಗಳು, ಬೈಕ್ಗಳು, ಸಾಕಷ್ಟು ಮಾಡೆಲ್ಸು, ಬ್ರ್ಯಾಂಡ್ಸು ಟ್ರೆಂಡಿಂಗ್ ಕೂಡ ಆಗ್ತಾಯಿದೆ ಅಂತ ಹೇಳ್ಬೋದು. ಇವತ್ತು ಕೂಡ ನಮ್ಮ ಮುಂದೆ ಒಂದು ಸ್ಪೆಷಲ್ ಎಲೆಕ್ಟ್ರಿಕ್ ವೆಹಿಕಲ್ ಇದೆ. ನೋಡೋಕ್ಕೆ ನಾರ್ಮಲ್ ವೆಹಿಕಲ್ ಇರ್ಬೋದು, ಸಾಕಷ್ಟು ಫೀಚರ್ಸ್ ಆಗಿರ್ಬೋದು, ಬ್ಯಾಟ್ರಿ ಬಗ್ಗೆ ಸೇಫ್ಟಿ ಆಗಿರ್ಬೋದು, ಪ್ರತಿಯೊಂದು ಇದೆ. ಸೊ ಏನೇನಿದೆ ಈ ವೆಹಿಕಲಲ್ಲಿ ಪ್ರತಿಯೊಂದು ತಿಳಿಸ್ಕೊಡ್ತೀವಿ, ಬನ್ನಿ. ಸೊ ಈ ವೆಹಿಕಲ್ ನೋಡ್ತಿರ್ಬೋದು ಎಷ್ಟು ಕ್ಯೂಟ್ ಆಗಿದೆ, ಜೊತೆಗೆ ರೆಡ್ ಕಲರ್, ಜೊತೆಗೆ ನೋಡ್ತಿರ್ಬೋದು ಬಾಡಿ ಗ್ರಾಫಿಕ್ಸ್ ಇದೆ. ಸೊ ಈ ಕಂಪ್ನಿ ಬಂದುಬಿಟ್ಟು ಲೆಟ್ರಿಕ್ಸ್ ಅನ್ನೋ ಒಂದು ಕಂಪನಿ. ವೆಹಿಕಲ್ ಮಾಡೆಲ್ ಬಂದುಬಿಟ್ಟು LXS G2.0 ಅಂಥೇಳಿ. ಸೊ ವೆಹಿಕಲ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಜೊತೆಗೆ ಮೇಯ್ನಾಗಿ ಏನಂತ ಹೇಳಿದರೆ, ಸಾರ್ ಗ್ರೂಪ್ಸ್ ಅನ್ನೋ ಒಂದು ಕಂಪ್ನಿಗೆ ಪೇರೆಂಟಲ್ ಕಂಪ್ನಿ ಆಗಿದೆ ಲೆಟ್ರಿಕ್ಸ್ ಅಂಥೇಳಿ. ಸೊ ಈ ಸಾರ್ ಗ್ರೂಪ್ಸ್ ಏನಿದೆ, ಇವರು ಸುಮಾರು 1988 ಬ್ಯಾಟ್ರಿ ಮ್ಯಾನುಫ್ಯಾಕ್ಚರರು. ಸೊ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರರೇ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಬಿಟ್ಟರೆ ಹೆಂಗಿರ್ಬೋದಲ್ಲ. ಸಾಕಷ್ಟು ಬ್ಯಾಟ್ರಿ ಬಗ್ಗೆ ಕಾಳಜಿ ವಹಿಸಿ, ಬ್ಯಾಟ್ರಿ ಸೇಫ್ಟಿ ನೋಡಿಕೊಂಡು, ಬ್ಯಾಟ್ರಿ ಬಗ್ಗೆನೇ ಎಲ್ಲ ಒಂದು ಪ್ರಿಪ್ರೇಷನ್ಸ್ ಮಾಡಿ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಲಾಂಚ್ ಮಾಡಿದ್ದಾರೆ. ಸೊ ತುಂಬ ಜನಕ್ಕೆ ಹೆದರಿಕೆ ಆಗ್ತಾಯಿರುತ್ತೆ ಎಲೆಕ್ಟ್ರಿಕಲ್ ವೆಹಿಕಲ್ ತೊಗೊಂಡಾಗ ಬ್ಯಾಟ್ರಿ ಡಿಸ್ಚಾರ್ಜ್ ಆಗೋದು, ಬ್ಯಾಟ್ರಿ ಹೀಟ್ ಆಗೋದು, ಬ್ಯಾಟ್ರಿ ಡ್ರೈನ್ ಆಗೋದು. ಸೊ ಇದನ್ನೆಲ್ಲ ತಲೆಗಿಟ್ಕೊಂಡು ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಲಾಂಚ್ ಮಾಡಿದ್ದಾರೆ. ಸೊ ಪ್ರತಿಯೊಂದು ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲೂ ಸಣ್ಣ ಪುಟ್ಟ ಒಂದೊಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ತಲೆಗಿಟ್ಕೊಂಡು ಸಾಕಷ್ಟು ಫೀಚರ್ಸ್ ಆ್ಯಡ್ ಮಾಡಿ, ಸಣ್ಣ ಪುಟ್ಟದ್ದು ಏನೇನಿದೆ ಎಲ್ಲ ಕೂಡ ಆ್ಯಡ್ ಮಾಡಿರೆ ಅಂತ ಹೇಳ್ಬೋದು. ಸೊ ಬ್ಯಾಟ್ರಿ ಬಗ್ಗೆ ಸಾಕಷ್ಟು ಗಮನವಿಟ್ಟು ಈ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಸೊ ಪ್ರತಿಯೊಂದು ಡೀಟೇಲ್ಸು, ಫ್ರಂಟ್ ವ್ಯೂ ಆಗಲಿ, ರೇರ್ ವ್ಯೂ ಆಗಿರಲಿ, ಏನೇನು ಫೀಚರ್ಸ್ ಇದೆ, ಎಷ್ಟು ರೇಂಜ್ ಇದೆ, ಏನು ಕಾಸ್ಟು, ಪ್ರತಿಯೊಂದು ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ಈ ಸಾರ್ ಗ್ರೂಪ್ಸ್ ಏನು ನೋಡ್ತೀರಾ, ಸಾಕಷ್ಟು ಪೇರೆಂಟ್ ಕಂಪ್ನೀಸ್ಗೆ ಎಲ್ಲ ಡೆವಲಪ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಕ್ಸಾಂಪಲ್ ಆಗಿ ಇಲೆಕ್ಟ್ರಿಕ್ಸು, ಲೀವ್ ಪ್ಯೂರು, ಲೀವ್ ಗಾರ್ಡು, ಈ ಥರ ಸಾಕಷ್ಟು ಕಂಪ್ನೀಸ್ ಜೊತೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಅದರಲ್ಲೂ ಕೂಡ ಇದೊಂದು ಲೆಟ್ರಿಕ್ಸ್ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಈ ವೆಹಿಕಲ್ನ ಫ್ರಂಟ್ ವ್ಯೂ ಏನಿದೆ ಅಂಥೇಳಿ. ಸೊ ಪ್ರತಿಯೊಂದು ಇವಾಗ ಏನು ಟ್ರೆಂಡಿಂಗ್ ವೆಹಿಕಲ್ಸಲ್ಲಿ ಏನು DRL ಇದೆ, ಕಂಪ್ಲೀಟ್ LED DRL ಸೆಟಪ್ ಕೊಟ್ಟಿದ್ದಾರೆ. ಜೊತೆಗೆ ನೋಡ್ತಾ ಇರ್ಬೋದು LED ಇಂಡಿಕೇಟರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇಂಡಿಕೇಟರ್ ಆನ್ ಮಾಡಿದ ತಕ್ಷಣ ನೀವು ನೋಡ್ತಿರ್ಬೋದು DRL ಕೂಡ ಬ್ರೈಟ್ನೆಸ್ ಡೌನ್ ಆಯಿತು. ಸೊ ನೋಡ್ತಿರ್ಬೋದು ಇವಾಗ ಇಂಡಿಕೇಟರ್ ಆನ್ ಮಾಡಿದ ತಕ್ಷಣ LED DRL ಸೊ ಬ್ರೈಟ್ನೆಸ್ ಡೌನ್ ಆಗಿದೆ. ಸೊ ಈ ಥರ ಸಾಕಷ್ಟು ಫೀಚರ್ಸ್, ಒಂದು ಸಣ್ಣ ಪುಟ್ಟ ಫೀಚರ್ಸ್ ಕೂಡ ಜಾಸ್ತಿ ಆ್ಯಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಒಂದು ವೆಹಿಕಲ್ಗೆ ಒಂದು ಒಳ್ಳೆ ಲುಕ್ಕು, ಸ್ಪೋರ್ಟಿ ಲುಕ್ ಕಾಣಿಸ್ಬೇಕು ಅಂಥೇಳಿ, ಸೊ ವೆಹಿಕಲ್ಗೆ ಗ್ರಾಫಿಕ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ಒಂದು ಸ್ಪೋರ್ಟಿ ಲುಕ್ ಕೂಡ ಕಾಣಿಸ್ತಾ ಇದೆ. ಸೊ ವೆಹಿಕಲ್ನ ಫ್ರಂಟ್ ವ್ಯೂ ನೋಡ್ತೀವಿ ಅಂತ ಹೇಳಿದರೆ, ಸಾಕಷ್ಟು ಟ್ರೆಂಡಿಂಗ್ ಏನೇನು ಫೀಚರ್ಸ್ ಇದೆ ಎಲ್ಲ ಫೀಚರ್ಸು ಇದರಲ್ಲಿ ಲೋಡೆಡ್ ಅಂತ ಹೇಳ್ಬೋದು. ಸೊ ನೋಡ್ತಿರ್ಬೋದು ಫ್ರಂಟ್ ಲುಕ್ಕಲ್ಲಿ LED DRL ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಅಲ್ವಾ, ಎಲ್ ಶೇಪಲ್ಲಿ. ಅದೇ ರೀತಿ LED ಇಂಡಿಕೇಟರ್ಸ್ ಕೂಡ ಈ ವೆಹಿಕಲಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ LED ಇಂಡಿಕೇಟರ್ಸ್ ಆನ್ ಮಾಡಿದ ತಕ್ಷಣ ನೋಡ್ತಿರ್ಬೋದು DRL ಎಲ್ಲ ಬ್ರೈಟ್ನೆಸ್ ಡೌನ್ ಆಗುತ್ತೆ. ಸೊ ಅದು ಆಫ್ ಆದ ತಕ್ಷಣ ಮತ್ತೆ ನಿಮಗೆ ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ. ಈ ಥರ ಸಣ್ಣ ಪುಟ್ಟ ಫೀಚರ್ಸ್ ಕೂಡ ಈ ವೆಹಿಕಲಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ನೀವೆಲ್ಲ ಕಾರಲ್ಲೆಲ್ಲ ನೋಡ್ತಿರ್ಬೋದು ಫಾಲೋ ಮೀ ಹೆಡ್ ಲ್ಯಾಂಪ್ಸ್ ಎಲ್ಲ ಇರುತ್ತೆ, ಬಟ್ ಸ್ಕೂಟರ್ ಅಥವಾ 2-wheeler ಇರೋದೇ ಇಲ್ಲ. ಸೊ ಇದರಲ್ಲಿ ಈ ಹೆಡ್ಲೈಟಲ್ಲಿ ಏನು ನೋಡ್ತೀರಾ, ಫಾಲೋ ಮೀ ಹೆಡ್ ಲ್ಯಾಂಪ್ಸ್ ಇದೆ. ಸೊ ನೀವು ಆ್ಯಪಲ್ಲಿ ವೆಹಿಕಲ್ ಆಫ್ ಮಾಡಿದ್ದೀವಿ ಅಂದ ತಕ್ಷಣ 15 seconds up to 50 seconds ತನಕನೂ ನಿಮಗೆ ಹೆಡ್ಲೈಟ್ಸ್ ಆನಲ್ಲೇ ಇರುತ್ತೆ. ಸೊ ಇದೆಲ್ಲ ಹಾಕಿದರೆ ಬ್ಯಾಟ್ರಿ ಡ್ರೈನ್ ಆಗಲ್ಲ ಅಂತ ತುಂಬ ಜನ ತಿಳ್ಕೊಂಡಿರ್ತೀರ. ಅದಕ್ಕೋಸ್ಕರ ಸಪ್ರೇಟ್ ಬ್ಯಾಟ್ರಿನೇ ಇದೆ ಈ ಎಲೆಕ್ಟ್ರಿಕ್ ಏನೇನು ವರ್ಕ್ ಆಗುತ್ತೆ, ಹೆಡ್ಲೈಟ್ಸು, ಟರ್ನ್ ಇಂಡಿಕೇಟರ್ಸ್, DRL ಇದಕ್ಕೆಲ್ಲ ಸಪ್ರೇಟಾಗಿ ಒಂದು ಬ್ಯಾಟ್ರಿನೇ ಇದೆ. ಸೊ ವೆಹಿಕಲ್ ಓಡೋದಕ್ಕೆ ಒಂದು ಬ್ಯಾಟ್ರಿ, ಸೊ ಇವೆಲ್ಲ ಎಲೆಕ್ಟ್ರಿಕ್ ಏನು ಓಡುತ್ತೋ ಅದಕ್ಕೆ ಸಪ್ರೇಟ್ ಬ್ಯಾಟ್ರಿ ಇದೆ ಅಂತ ಹೇಳ್ಬೋದು. ಹಾಗೆ ಟೈರ್ ಕೂಡ ನೋಡ್ತಿರ್ಬೋದು ಬ್ರಾಡ್ ಟೈರ್ಸ್ ಹಾಕಿದರೆ, ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೂಡ ಇದೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಮೇಯ್ನಾಗಿ ಡಿಸ್ಕ್ ಬ್ರೇಕ್ ಕೊಟ್ಟಿಲ್ಲ, ಕೊಂಬಿ ಬ್ರೇಕ್ಸ್ ಕೊಟ್ಟಿದ್ದಾರೆ. ಸೊ ನೀವು ರೇರ್ ಬ್ರೇಕ್ ಹಿಡಿದ್ರೂ ಕೂಡ ಸೊ ಫ್ರಂಟ್ ಬ್ರೇಕ್ ಕೂಡ ಹಿಡಿಯುತ್ತೆ. ಸೊ ಕೊಂಬಿ ಬ್ರೇಕ್ಸ್ ಕೂಡ ಕೊಟ್ಟಿದ್ದಾರೆ. ಟೈರ್ ಕೂಡ ನೋಡ್ತಿರ್ಬೋದು ಬ್ರಾಡ್ ಟೈರ್ಸ್ ಇದೆ ಅಂತಲೇ ಹೇಳ್ಬೋದು. ಅದೇ ರೀತಿ ನೀವು ಸೈಡ್ ವ್ಯೂ ನೋಡ್ತೀವಿ ಅಂತ ಹೇಳಿದರೆ, ಅದೇ ರೀತಿ ನೋಡ್ತಿರ್ಬೋದು ಒಂದು ಹುಕ್ ಕೂಡ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಮೊಬೈಲ್
ಹೋಲ್ಡರ್ ಅಥವಾ ಬಾಟಲ್ ಹೋಲ್ಡರ್ ಅಥವಾ ಪರ್ಸ್ ಹೋಲ್ಡರ್ ಇದು ಕೂಡ ಗ್ಯಾಪ್ ಕೊಟ್ಟಿರೋ ಸ್ಪೇಸ್ ಕೂಡ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ಅದೇ ರೀತಿ ಮೈನಾಗೆ ನೀವು ನೋಡ್ತಾ ಇರ್ಬೋದು ಒಂದು ಲೆಗ್ ಸ್ಪೇಸ್ ಎಲ್ಲ ವೆಹಿಕಲಲ್ಲೂ ಕಡಿಮೆ ಇರುತ್ತೆ, ಈ ವೆಹಿಕಲ್ ಸಾಕಷ್ಟು ಲೆಗ್ ಸ್ಪೇಸ್ ಕೊಟ್ಟಿದೆ. ಯಾಕಂತೇಳಿದರೆ ಮೈನಾಗಿ ಇದೇ ಮುಖ್ಯ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಲೆಗ್ ಸ್ಪೇಸ್ ಎಷ್ಟು ಚೆಂದ ಇದೆ ಅಂಥೇಳಿ. ಹಾಗೆ ನೀವು ಲಗೇಜ್ ಸ್ಪೇಸ್ ಕೂಡ ಅಷ್ಟೇ. ಸೊ ಬೇರೆ ವೆಹಿಕಲ್ಸಲ್ಲೆಲ್ಲ ಬಂಪಿ ಇರುತ್ತೆ ಅಥವಾ ಲಗೇಜ್ ಸ್ಪೇಸ್ ತುಂಬಾ ಕಡಿಮೆ ಇರುತ್ತೆ, ಈ ವೆಹಿಕಲಲ್ಲಿ ಅದು ಕೂಡ ಲಗೇಜ್ ಸ್ಪೇಸ್ ಕೂಡ ಜಾಸ್ತಿ ಕೊಟ್ಟಿದ್ದಾರೆ. ಅದೇ ರೀತಿ ನೋಡ್ತಿರ್ಬೋದು ಒಂದು ಏನಾದ್ರು ಒಂದು 5 kg ಲೋಡ್ ಇರುವಂಥ ಒಂದು ಹುಕ್ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ಬಾಟಲ್ ಹೋಲ್ಡರ್ ಅಥವಾ ಮೊಬೈಲ್ ಹೋಲ್ಡರ್ ಪರ್ಸ್ ಹೋಲ್ಡರ್ ಏನಾದ್ರು ಇಟ್ಕೋಬೋದು, ಇಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ, USB-A type ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ. ಸೊ ಅದೇ ರೀತಿ ಮೈನಾಗಿ ನೋಡ್ತಿರ್ಬೋದು ಸೊ ಈ ಸಣ್ಣ ಬಟನಿಂದ ಸಾಕಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಈ ಬಟನ್ ಬಂದುಬಿಟ್ಟು SOS ಬಟನ್ ಅಂತೇಳಿ. ಈ ಬಟನ್ ಮೋರ್ ದೆನ್ 3 seconds ಪ್ರೆಸ್ ಮಾಡಿದರೆ ನೀವು ಯಾವ ಆ್ಯಪಲ್ಲಿ ನೀವು ನಂಬರ್ ಒಂದು ನಿಮ್ಮ ಇಷ್ಟವಾದವ್ರದ್ದು ಅಥವಾ ನಿಮ್ಮ ಎಮರ್ಜೆನ್ಸಿಗೆ ಯಾವ ನಂಬರ್ ಸೇವ್ ಮಾಡಿರ್ತೀರೋ ಆ ನಂಬರಿಗೆ SMS ಹೋಗುತ್ತೆ ವಿತ್ ಲೈವ್ ಲೊಕೇಶನ್ ಅಂತ ಹೇಳ್ಬೋದು. ಈ ಥರ ಫೀಚರ್ಸು ಯಾವ ಗಾಡಿಯಲ್ಲಿ ಕೂಡ ಕೊಟ್ಟಿಲ್ಲ, ಇವರು ತಲೆಯಲ್ಲಿ ಇಟ್ಕೊಂಡು ಈ ಫೀಚರ್ ಕೂಡ ಆ್ಯಡ್ ಮಾಡಿರ ಅಂತ ಹೇಳ್ಬೋದು. ಅದೇ ರೀತಿ ಇನ್ನೊಂದು ನೋಡ್ತಿರ್ಬೋದು ಈ ವೆಹಿಕಲಲ್ಲಿ, ಸೊ ಈ ಕೀ ಸ್ಟಾರ್ಟ್ ಕೂಡ ಇದೆ, ವಿತೌಟ್ ಕೀ ಸ್ಟಾರ್ಟ್ ಕೂಡ ಇದೆ. ಸೊ ಕಾರಲ್ಲೆಲ್ಲ ನೋಡಿರ್ತೀರಾ ಪುಷ್ ಬಟನ್ ಸ್ಟಾರ್ಟೆಲ್ಲ ಇರುತ್ತೆ, ಈ ವೆಹಿಕಲಲ್ಲಿ ಕೂಡ ಅದಿದೆ ಅಂತ ಹೇಳ್ಬೋದು. ಈ ಕೀ ಮಿಸ್ ಆಗಿ ಮನೇಲಿ ಮರ್ತುಬಿಟ್ಟು ಬಂದಿರ್ತೀರಾ, ಸೊ ನಿಮ್ಮ ಆ್ಯಪಲ್ಲಿ ವೆಹಿಕಲ್ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ವೆಹಿಕಲ್ ಹತ್ರ ಹೋಗ್ಬಿಟ್ಟು ವೆಹಿಕಲ್ ಆನ್ ಮಾಡಿದರೆ ವೆಹಿಕಲ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಕೀ ಸ್ಟಾರ್ಟು ವಿತೌಟ್ ಕೀ ಸ್ಟಾರ್ಟ್ ಎರಡೂ ಕೂಡ ಈ ವೆಹಿಕಲಲ್ಲಿ ಆ್ಯಡ್ ಮಾಡಿರಿ ಅಂತ ಹೇಳ್ಬೋದು. ಹಾಗೆ ವೆಹಿಕಲ್ನ ಸೈಡ್ ವ್ಯೂ ನೋಡ್ತಿರ್ಬೋದು ಎಷ್ಟು ಕ್ರೇಜಿ ಲುಕ್ ಆಗಿದೆ, ಸ್ಪೋರ್ಟಿ ಲುಕ್ ಅಂತ ಹೇಳ್ಬೋದು. ಸೊ ವೆಹಿಕಲ್ ಲೋಗೋ ಕೂಡ ಇದೆ ಬ್ಯಾಡ್ಜಿಂಗ್ ವಿತ್ 3D ಲೋಗೋ ಬ್ಯಾಡ್ಜಿಂಗ್ ಅಂತ ಹೇಳ್ಬೋದು. ಒಂದು ಸ್ಪೋರ್ಟಿ ಲುಕ್ಕಿಗೋಸ್ಕರ ಒಂದು ಸ್ಟಿಕ್ಕರಿಂಗ್ ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ಸೈಡ್ ವ್ಯೂವಲ್ಲಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಮೈನಾಗೆ ಬ್ಯಾಕ್ ಗ್ರ್ಯಾಬ್ ಹ್ಯಾಂಡಲು ತುಂಬ ವೆಹಿಕಲಲ್ಲಿ ಪ್ಲಾಸ್ಟಿಕ್ ಎಲ್ಲ ಇರುತ್ತೆ, ಇದು ಬಂದುಬಿಟ್ಟು ಪ್ಯೂರ್ ಮೆಟಲ್ಲು, ವೆಹಿಕಲ್ ಕೂಡ ಎತ್ಬೋದು ಅಷ್ಟು ವೆಯ್ಟ್ ಆಗಿದೆ. ಸೊ ನೋಡ್ತಾ ಇರ್ಬೋದು ಸೊ ಆರಾಮ್ಸೆ ಲಗೇಜ್ ಕೂಡ ಇದರಲ್ಲಿ ಕಟ್ಬೋದು ಅಂತ ಹೇಳ್ಬೋದು. ಅದೇ ರೀತಿ ನೋಡ್ತಿರ್ಬೋದು ಅಲ್ಯೂಮಿನಿಯಂ ಫುಟ್ ಸ್ಟೆಪ್ ಇದೆ. ಸೊ ರೇರ್ ಪಿಲ್ಲನ್ ರೈಡರಿಗಂತೂ ತುಂಬಾ ಕಂಫರ್ಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ಕೂಡ ಕಾಲಿಡ್ಕೋಬೋದು, ಅದೇ ರೀತಿ ಇಲ್ಲೂ ಕೂಡ ಕಾಲಿಡ್ಕೋಬೋದು, ಇಷ್ಟೊಂದು ಫೀಚರ್ಸ್ ಕೊಟ್ಟಿದ್ದಾರೆ. ಅದೇ ರೀತಿ ನೋಡ್ಬೋದು ಒಂದು ಒಳ್ಳೆ ಥೀಮಿಗೋಸ್ಕರ ನೋಡ್ತಿರ್ಬೋದು ಸಸ್ಪೆನ್ಷನ್ ಕೂಡ ಗ್ರೀನ್ ಕಲರಲ್ಲಿ ಮಾಡಿದ್ದಾರೆ. ಸೊ ಒಂದು ಸ್ಕ್ರ್ಯಾಚ್ ಪ್ಲೇಟ್ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ಈ ವೆಹಿಕಲಲ್ಲಿ ಡಬಲ್ ಸ್ಟ್ಯಾಂಡ್ ಕೂಡ ಇದೆ, ಸಿಂಗಲ್ ಸ್ಟ್ಯಾಂಡ್ ಕೂಡ ಇದೆ, ಎರಡೂ ಕೂಡ ಒಂದು ಅವೈಲಬಿಲಿಟಿ ಕೊಟ್ಟಿದ್ದಾರೆ. ಅದೇ ರೀತಿ ಈ ಸೈಡ್ ನೋಡ್ತೀವಿ ಅಂತ ಹೇಳಿದರೆ ನಿಮಗೆ ಸೇಫ್ಟಿಗೋಸ್ಕರ ಸ್ಯಾರಿ ಗಾರ್ಡ್ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಸೈಡ್ ಲೇಡೀಸ್ ಕೂರೋದಕ್ಕೆ ಫುಟ್ ಸ್ಟೆಪ್ ಕೂಡ ಕೊಟ್ಟಿದ್ದಾರೆ. ಸೊ ಕೆಲವೊಂದು ಗಾಡಿಯಲ್ಲಿ ಇದೆಲ್ಲ ಮಿಸ್ ಮಾಡಿದ್ದಾರೆ, ಬಟ್ ಈ ವೆಹಿಕಲಲ್ಲಿ ಪ್ರತಿಯೊಂದು ತಲೆಯಲ್ಲಿ ಇಟ್ಕೊಂಡು ಸಣ್ಣ ಪುಟ್ಟ ಐಟಮ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ರೇರಲ್ಲಿ ಕೂಡ ನೋಡ್ತಿರ್ಬೋದು ಒಂದು ರಿಫ್ಲೆಕ್ಟ್ರು, ಟೈಲ್ ಲೈಟ್, ಇಂಡಿಕೇಟ್ರ್, ನಂಬರ್ ಪ್ಲೇಟ್ ಲೈಟ್ಸು. ಸೊ ಬೇಸಿಕ್ ಫೀಚರ್ಸ್ ಏನು ಬೇಕೋ ಎಲ್ಲ ಫೀಚರ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ಒಂದು ಮಡ್ಫ್ಲಾಪ್ ಕೂಡ ತುಂಬಾ ಚೆನ್ನಾಗಿ ಆ್ಯಡ್ ಮಾಡಿದ್ದಾರೆ, ಜೊತೆಗೆ ಒಂದು ರಿಫ್ಲೆಕ್ಟ್ರ್ ಕೂಡ ಇದೆ. ಸೊ ಹಾಗೆ ವೆಹಿಕಲ್ ಫೀಚರ್ಸ್ ಯಾವ ಥರ ಇದೆ, ಏನೇನು ಆ್ಯಡ್ ಮಾಡಿದರೆ, ಆ್ಯಪ್ ಕಂಟ್ರೋಲ್ ಫೀಚರ್ ಕೂಡ ಇದೆ ಅಂತ ಹೇಳ್ಬೋದು. ಸೊ ಹಾಗೆ ನೋಡ್ತಿರ್ಬೋದು ನೀವು ವೆಹಿಕಲ್ ಇಷ್ಟೊಂದೆಲ್ಲ ಬಾಡಿ ಲುಕ್ಸ್ ಎಲ್ಲ ನೋಡಿದ್ವಿ. ವೆಹಿಕಲಲ್ಲಿ ಇನ್ನೊಂದು ಸ್ಪೆಷಲ್ ಫೀಚರ್ಸ್ ಎಲ್ಲ ಆ್ಯಪ್ ಕಂಟ್ರೋಲ್ಡು. ಸೊ ನಿಮ್ಮ ಮೊಬೈಲಲ್ಲೇ ಲೊಕೇಶನ್ ನೋಡ್ಬೋದು, ಲೈವ್ ಲೊಕೇಶನ್ ನೋಡ್ಬೋದು. ಜೊತೆಗೆ ಇನ್ನೊಂದು ಸ್ಪೆಷಲ್ ಫೀಚರ್ ಏನಂತ ಹೇಳಿದರೆ, ಸೊ ವೆಹಿಕಲ್ ಬ್ಯಾಟ್ರಿ ಏನಾದ್ರು ಮಾಲ್ ಫಂಕ್ಷನ್ ಆಯಿತು ಅಥವಾ ಎಲೆಕ್ಟ್ರಿಕಲ್ ವೈರಿಂಗ್ ಏನೇ ಮಾಲ್ ಫಂಕ್ಷನ್ ಆದರೂ ನಿಮ್ಮ ಮೊಬೈಲಿಗೆ 100% ನೋಟಿಫಿಕೇಷನ್ ಬರುತ್ತೆ. ಸೊ ಈ ಸಾರ್ ಕಂಪ್ನಿ ಏನಿದೆ ಇದೆಲ್ಲ ತಲೆಯಲ್ಲಿ ಇಟ್ಕೊಂಡು ಈ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಅಂತಲೇ ಹೇಳ್ಬೋದು. ಸೊ ಹಾಗೆ ವೆಹಿಕಲಲ್ಲಿ ಏನೇನು ಆಪ್ಷನ್ಸ್ ಇದೆ, ಜೊತೆಗೆ ಏನೇನಿದೆ ಎಲ್ಲ ತೋರಿಸ್ಕೊಡ್ತೀನಿ. ಹಾಗೆ ಈ ಹ್ಯಾಂಡಲ್ ಬಾರ್ ನೋಡ್ತೀವಿ ಅಂದರೆ ಇದರಲ್ಲೂ ಕೂಡ ಸಾಕಷ್ಟು ಬಟನ್ಸು, ಲೋಡೆಡ್ ಫೀಚರ್ಸ್ ಇದೆ ಅಂತ ಹೇಳ್ಬೋದು. ಸೊ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ. ಹಾಗೆ ನೋಡ್ತಿರ್ಬೋದು ಎಷ್ಟು ರೇಂಜ್, ವೆಹಿಕಲ್ ರೇಂಜ್ ಎಷ್ಟಿದೆ ಅದು ಕೂಡ ಇದೆ. ಸೊ ಹಾಗೆ ಬ್ಯಾಟ್ರಿ ಟೆಂಪ್ರೇಚರ್ ಕೂಡ ತೋರಿಸುತ್ತೆ, ಹಾಗೆ ಎಷ್ಟು ವೋಲ್ಟ್ಸ್ ಇದೆ ವೆಹಿಕಲಲ್ಲಿ, ಎಷ್ಟು ಚಾರ್ಜ್ ಡಿಸ್ಚಾರ್ಜ್ ಆಗ್ತಿದೆ, ಓಡೋಮೀಟ್ರ್ ರೀಡಿಂಗ್ ತೋರಿಸುತ್ತೆ, ಇಕೋ ಮೋಡ್, ಪವರ್ ಮೋಡು ಅದು ಕೂಡ ತೋರಿಸುತ್ತೆ, ಹಾಗೆ ಸೈಡ್ ಸ್ಟ್ಯಾಂಡ್ ಅಲರ್ಟ್ ಕೂಡ ತೋರಿಸುತ್ತೆ, ಹಾಗೆ ಹೆಲ್ಮೆಟ್ ವಾರ್ನಿಂಗ್ ನೋಟಿಫಿಕೇಷನ್ ಕೂಡ ತೋರಿಸುತ್ತೆ, ಡಿಸ್ಟೆನ್ಸ್ಡ್ MT ಕೂಡ ತೋರಿಸುತ್ತೆ, ರಿಯಲ್ ಟೈಮ್ ಕೂಡ ಇದೆ. ಸೊ ಇದರಲ್ಲಿ ಸಾಕಷ್ಟು ಫೀಚರ್ ಇದೆ. ಇನ್ನೊಂದು ಸ್ಪೆಷಲ್ ಫೀಚರ್ ಏನಂತ ಹೇಳಿದರೆ, ಸೊ ಇವಾಗ ವೆಹಿಕಲಲ್ಲಿ ಗೂಗಲ್ ಮ್ಯಾಪ್ಸ್ ಹಾಕಿರ್ತೀರ, ಅಗಲೆಲ್ಲ ಮೊಬೈಲ್ ತಗ್ ನೋಡೋದಕ್ಕೆ ಆಗೋದಿಲ್ಲ. ಸೊ ಇದರಲ್ಲೂ ಕೂಡ ಒಂದು ಸ್ಪೆಷಲ್ ಫೀಚರ್ ಕೊಟ್ಟಿದ್ದಾರೆ, ಗೂಗಲ್ ಮ್ಯಾಪ್ಸು ನಿಮ್ಮ ಡೆಸ್ಟಿನೇಷನ್ ಲೊಕೇಶನ್ ಆನ್ ಮಾಡಿಬಿಟ್ರೆ, ಸೊ ಈ ವೆಹಿಕಲಲ್ಲಿ ಯಾವುದೇ ಎಷ್ಟೇ ಮೀಟರ್ಸಲ್ಲಿ ಟರ್ನ್ ಇದ್ದರೂ ಲೆಫ್ಟ್ ಟರ್ನು, ರೈಟ್ ಟರ್ನು, ಸ್ಲೈಟ್ ರೈಟು, ಸ್ಲೈಫ್ಟ್ ಲೆಫ್ಟು ಎಲ್ಲ ಈ TFT ಡಿಸ್ಪ್ಲೇಯಲ್ಲಿ ಬರುತ್ತೆ. ಜೊತೆಗೆ
ನೀವೇನು ಗೂಗಲ್ ಮ್ಯಾಪಲ್ಲಿ ಸೆಟ್ ಮಾಡಿ ಇವಾಗ ಲೆಫ್ಟ್ ಹೋಗ್ಬೇಕು 100 meters ಅಂದರೆ ಒಂದು 50 meters ಆಟೋಮೆಟಿಕ್ಕಾಗಿ ಇಂಡಿಕೇಟರ್ ಕೂಡ ಬ್ಲಿಂಕ್ ಆಗುತ್ತೆ ಲೆಫ್ಟ್ ಅಥವಾ ರೈಟು. ಸೊ ಯಾಕಡೆ ಡೈರೆಕ್ಷನ್ ತೋರಿಸಿದೆ ಆ ಡೈರೆಕ್ಷನಲ್ಲಿ ಆಟೋ ಇಂಡಿಕೇಟರ್ಸ್ ಕೂಡ ಇದರಲ್ಲಿದೆ. ಸೊ ಮ್ಯಾಪ್ ಮೈ ಇಂಡಿಯಾ ಜೊತೆ ಸಿಂಕ್ ಆಗಿಬಿಟ್ಟು ಈ ಇಂಡಿಕೇಟರ್ಸ್ ಎಲ್ಲ ಆಟೋ ಆನ್ ಆಗುತ್ತೆ ಅಂತ ಹೇಳ್ಬೋದು. ಇಷ್ಟು ಫೀಚರ್ಸ್ ಕಾರಲ್ಲಿ ನೋಡಿರ್ತೀರಾ, ಬೈಕಲ್ಲಂತೂ ಅದು ಎಲೆಕ್ಟ್ರಿಕ್ ಸ್ಕೂಟರಲ್ಲಂತೂ ಸಾಧ್ಯನೇ ಇಲ್ಲ, ಅದು ಬಜೆಟ್ ಫ್ರೆಂಡ್ಲಿ ಸ್ಕೂಟರ್ ಅಂತ ಹೇಳ್ಬೋದು. ಹಾಗೆ ನೋಡ್ತಿರ್ಬೋದು ಇಲ್ಲಿ ಏನು ಬಟನ್ ನೋಡ್ತಾ ಇದ್ದೀರಾ ಈ ಥ್ರಾಟಲ್ ಇದ್ರ ಹತ್ರ. ಸೊ ಇದು ಬಂದುಬಿಟ್ಟು ಮೋಡ್ಸು. ಸೊ ಇಲ್ಲಿ ಒತ್ತಿದ ತಕ್ಷಣ ಮ್ಯಾನ್ಯಲ್ ಮೋಡು, ಎಕೋ ಮೋಡು ಮತ್ತು ಪವರ್ ಮೋಡಿಗೆ ಹೋಗುತ್ತೆ. ಜೊತೆಗೆ ಇಗ್ನಿಷನ್ ಆನ್ ಮಾಡುವಂಥ ಸ್ವಿಚ್ಚು, ಸೊ ಹಾಗೆ ಹೆಡ್ಲೈಟ್ ಆನ್ ಮಾಡುವಂಥ ಸ್ವಿಚ್ ಕೊಟ್ಟಿದ್ದಾರೆ. ಸೊ ಮಿರರ್ಸ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಹೈ ಬೀಮ್ ಲೋ ಬೀಮ್ ಜೊತೆಗೆ ಟರ್ನ್ ಇಂಡಿಕೇಟರ್ಸು ಹಾರನ್ನು. ಜೊತೆಗೆ ಈ ವೆಹಿಕಲಲ್ಲಿ ಸ್ಪೆಷಲ್ ಫೀಚರ್ ಅಂದರೆ ಎಲ್ಲ ವೆಹಿಕಲಲ್ಲೂ ಇವಾಗ ಕಾಮನ್ ಆಗ್ತದೆ ರಿವರ್ಸು, ಈ ಬಟನ್ ಪ್ರೆಸ್ ಮಾಡಿದರೆ ರಿವರ್ಸ್ ಕೂಡ ಹೋಗುತ್ತೆ. ಸೊ ಇಷ್ಟೊಂದೆಲ್ಲ ಫೀಚರ್ಸ್ ಈ ಹ್ಯಾಂಡಲಲ್ಲಿ ಕೊಟ್ಟಿದ್ದಾರೆ. ಸೊ ಒಂದು ಫುಲ್ ಚಾರ್ಜ್ ಮಾಡೋದಕ್ಕೆ ಎಷ್ಟೊತ್ತಾಗುತ್ತೆ ಅಂತ ತುಂಬ ಜನ ಕೇಳ್ತಿರ್ತೀರ. ಸೊ ಒಂದು ಫುಲ್ 0 to 100 ಚಾರ್ಜ್ ಆಗೋದಕ್ಕೆ ನಿಮಗೆ ಒಂದು 2 to 2.5 hours ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ 0 to 80 ಫಾಸ್ಟಾಗಿ ಚಾರ್ಜ್ ಆಗುತ್ತೆ, 80 to 100 ಸ್ವಲ್ಪ ಸ್ಲೋ ಆಗಿ ಚಾರ್ಜ್ ಆಗುತ್ತೆ. ಜೊತೆಗೆ ಇದು ಏನಂತ ಹೇಳಿದರೆ ನೀವು ಇವಾಗ ಮನೆ ಒಳಗಡೆ ಚಾರ್ಜಿಂಗ್ ಪಾಯಿಂಟ್ ಇರುತ್ತೆ, ಹೊರಗಡೆ ಇರೋದಿಲ್ಲ. ಸೊ ನೀವು ಬ್ಯಾಟ್ರಿ ತಗೊಂಡೋಗಿ ಮನೇಲಿ ಕುತ್ಕೊಂಡು ಕೂಡ ಚಾರ್ಜಿಗೆ ಹಾಕ್ಬೋದು. ಅದೇ ರೀತಿ ಚಾರ್ಜ್ ಕೂಡ ಇಲ್ಲಿ ಸಾಕೆಟ್ ಕೊಟ್ಟಿದ್ದಾರೆ, ಇಲ್ಲಿ ಚಾರ್ಜಿಂಗ್ ಸಾಕೆಟಲ್ಲಿ ಕೂಡ ನೀವು ಚಾರ್ಜಿಗೆ ಹಾಕ್ಬೋದು. ಇಷ್ಟೊಂದೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ, ಈ ಗಾಡಿ ಜೊತೆ ಫ್ರೀಯಾಗಿ ಚಾರ್ಜರ್ ಕೂಡ ಕೊಡ್ತಾರೆ, ಫಾಸ್ಟ್ ಚಾರ್ಜಿಂಗ್ ಅಂತ ಹೇಳ್ಬೋದು. ಸೊ ಇಷ್ಟೊಂದೆಲ್ಲ ತಿಳ್ಕೊಂಡಿರೋ ವೆಹಿಕಲ್ ಪ್ರೈಸ್ ಏನಿದೆ ಅಂತ ತುಂಬ ಜನ ಕೇಳ್ತಿರ್ತೀರ. ಈ ಮೊಬೈಲ್ ಆ್ಯಪ್ ಕಂಟ್ರೋಲಲ್ಲಿ ಏನೇನು ಫೀಚರ್ಸ್ ಇದೆ ಅದನ್ನು ತೋರಿಸ್ಬಿಟ್ಟು ಪ್ರೈಸಿಂಗ್ ಹೇಳ್ತೀನಿ, ಬನ್ನಿ. ಸೊ ಈ ವೆಹಿಕಲ್ನ ಕಂಪ್ಲೀಟ್ ಮೊಬೈಲಲ್ಲೇ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ಬೋದು. ಪ್ರತಿಯೊಂದು ಆಪ್ಷನ್ಸ್ ಏನಿದೆ ಎಲ್ಲ ಮೊಬೈಲ್ ಥ್ರೂ ಅಂತಲೇ ಹೇಳ್ಬೋದು. ಎಷ್ಟು ರೇಂಜ್ ಇದೆ, ವೆಹಿಕಲ್ ಎಲ್ಲಿದೆ, ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀನಿ, ಪ್ರತಿಯೊಂದು ತೋರಿಸುತ್ತೆ. ಸೊ ಮೇಯ್ನಾಗಿ ಗೂಗಲ್ ಮ್ಯಾಪ್ಸಲ್ಲಿ ಲೆಟ್ರಿಕ್ಸ್ ಅಂತ ಒಂದು ಆ್ಯಪ್ ಇರುತ್ತೆ, ಈ ಲೆಟ್ರಿಕ್ಸ್ ಆ್ಯಪ್ ಡೌನ್ಲೋಡ್ ಮಾಡಿದರೆ, ಸೊ ರಿಜಿಸ್ಟ್ರೇಷನ್ ಮಾಡಿಕೊಂಡು ಮೊಬೈಲು ಇಮೇಲ್ ಐ ಡಿ ಎಲ್ಲ ರಿಜಿಸ್ಟರ್ ಮಾಡಿದರೆ ಈ ಆ್ಯಪ್ ಕಂಟ್ರೋಲ್ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು, ಓಪನ್ ಮಾಡಿದ ತಕ್ಷಣ ವೆಹಿಕಲ್ ನೋಡ್ತಿರ್ಬೋದು, ನಿಮಗೆ ಚಾರ್ಜ್ ಎಷ್ಟಿದೆ ಅದು ಕೂಡ ತೋರಿಸುತ್ತೆ. ಇವಾಗ 97% ಚಾರ್ಜ್ ಇದೆ, 73 kilometers ರೇಂಜ್ ಇದೆ, SOS ಆಪ್ಷನ್ ಬಟನ್ ಕೂಡ ಇದೆ. ಜೊತೆಗೆ ನೋಡ್ತಿರ್ಬೋದು ವೆಹಿಕಲ್ ಆನ್ ಕೂಡ ಮಾಡ್ಬೋದು, ಆಫ್ ಕೂಡ ಮಾಡ್ಬೋದು. ಸೊ ಬನ್ನಿ. ಸೊ ಇವಾಗ ಈ ಸ್ಟ್ಯಾಂಡ್ ತೆಗೆದುಬಿಟ್ಟು ನೋಡ್ತಾ ಇರ್ಬೋದು, ಆನ್ ಮಾಡ್ತೀನಿ, ಸ್ಮಾರ್ಟ್ ಇಗ್ನಿಷನ್ ಆನ್ ಅಂತ ಬಂತು, ವೆಹಿಕಲ್ ಸ್ಟಾರ್ಟ್ ಆಯಿತು. ನೋಡ್ತಿರ್ಬೋದು ಇಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆನ್ ಆಯ್ತು, ಈಗ ರೆಡಿ ಟು ಡ್ರೈವ್ ಅಂತ ಹೇಳ್ಬೋದು. ವೆಹಿಕಲಲ್ಲಿ ಕೀ ಇಲ್ಲ, ಇದು ಸ್ಮಾರ್ಟ್ ಫೀಚರು. ಎಲ್ಲರೂ ಕೂಡ ಲಾಗಿನ್ ಆಗಿ ಕಳ್ಳತನ ಮಾಡೋದಕ್ಕೆ ಚಾನ್ಸೇ ಇಲ್ಲ, ಪ್ರತಿಯೊಂದು ರೆಕಾರ್ಡಿಂಗ್ ಇರುತ್ತೆ. ನಿಮ್ಮ ಲಾಗಿನ್ ಥ್ರೂ ಮಾತ್ರ ಈ ವೆಹಿಕಲ್ ಸ್ಟಾರ್ಟ್ ಆಗ್ಬೋದು ಅಂತ ಹೇಳ್ಬೋದು. ಯಾರೇ ಬೇರೆ ಇನ್ ಅದರ್ ಆ್ಯಪ್ಸಲ್ಲಿ ಅಥವಾ ಇದೇ ಥರ ಆ್ಯಪಲ್ಲಿ ಬೇರೆಯವ್ರು ಯಾರೂ ಲಾಗಿನ್ ಮಾಡೋದಕ್ಕಾಗಲ್ಲ. ಸೊ ಪ್ರತಿಯೊಂದಕ್ಕೂ ಪಾಸ್ವರ್ಡ್ಸ್ ಇರುತ್ತೆ, OTP ಇರುತ್ತೆ ಅಂತ ಹೇಳ್ಬೋದು. ವಿತೌಟ್ ಕೀ ಎಂಟ್ರಿ ಆಗಿದ್ದೀನಿ, ಕೀಲೆಸ್ ಎಂಟ್ರಿ ಅಂತ ಹೇಳ್ಬೋದು. ವೆಹಿಕಲ್ ಕೂಡ ಸ್ಟಾರ್ಟ್ ಆಗಿದೆ, ರೆಡಿ ಟು ಡ್ರೈವ್. ಸೊ ಈಗ ಸೆಲ್ಫ್ ಮಾಡಿ ಜಸ್ಟ್ ಆಕ್ಸಿಲೇಟರ್ ಕೊಟ್ಟರೆ ವೆಹಿಕಲ್ ಸ್ಟಾರ್ಟ್ ಆಗುತ್ತೆ. ಸೊ ಇದೊಂದು ಒಂದೊಳ್ಳೆ ಫೀಚರ್, ಕಾರಲ್ಲಿ ಫೀಚರ್ಸ್ ಕೊಟ್ಟಿರ್ತಾರೆ, ಬಟ್ ಈ ಥರ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಯಾರೂ ಕೂಡ ಫೀಚರ್ ಕೊಟ್ಟಿಲ್ಲ. ಕೀ ಆ್ಯಂಡ್ ಕೀಲೆಸ್ ಎರಡೂ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಜೊತೆಗೆ ಇನ್ನೊಂದು ಸ್ಪೆಷಲ್ ಫೀಚರ್ ಏನಂತ ಹೇಳಿದರೆ, ಇವಾಗ ರಾತ್ರಿ ಹೊತ್ತು ನೀವು ಮನೆಯಲ್ಲಿ ಮನೆಗೆ ಹೋಗ್ತಿರ್ತೀರ, ಕತ್ಲಾಗಿರುತ್ತೆ, ಜಸ್ಟ್ ವೆಹಿಕಲ್ ಆಫ್ ಆದ ತಕ್ಷಣ, ಸೊ ಈ ವೆಹಿಕಲ್ ಇವಾಗ ಆಫ್ ಮಾಡ್ತಾಯಿದ್ದೀನಿ, ಕಂಪ್ಲೀಟ್ ನೋಡ್ತಿರ್ಬೋದು ಆಫ್ ಆಯ್ತಿಲ್ಲ. ಇವಾಗ ಸೈಡ್ ಸ್ಟ್ಯಾಂಡ್ ಹಾಕಿಬಿಟ್ಟು ಸೊ ಫ್ರಂಟ್ನ ನೋಡ್ತಾ ಇರ್ಬೋದು, 15 seconds ಫಾಲೋ ಮೀ ಹೆಡ್ ಲ್ಯಾಂಪ್ಸ್ ಇರುತ್ತೆ. ಇವಾಗ ಕತ್ಲ ಟೈಮಲ್ಲಿ ಇವಾಗ ಲೈಟ್ ಇರೋದಿಲ್ಲ, ಸೊ ಆವಾಗ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. 15 seconds ಮಾತ್ರ ಅನ್ನೋಕ್ಕೆ ಆಟೋಮೆಟಿಕ್ ಆಫ್ ಆಗುತ್ತೆ, ಇದಕ್ಕೆಲ್ಲ ಎಕ್ಸ್ಟ್ರಾ ಬ್ಯಾಟ್ರಿ ಡಿಸ್ಚಾರ್ಜ್ ಅಂತ ಹೇಳ್ಬೋದು. ಸೊ ಇಷ್ಟೊಂದೆಲ್ಲ ಫೀಚರ್ ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನೊಂದು ಸ್ಪೆಷಲ್ ಫೀಚರ್ ಏನಂತ ಹೇಳಿದರೆ, ಸೊ ನೀವು ಎಲ್ಲಿದ್ದೀರಾ ಏನು, ಪ್ರತಿಯೊಂದು ಕೂಡ ತೋರಿಸ್ತಾ ಲೊಕೇಟ್ ಸ್ಕೂಟರ್ ನೋಡ್ತಿರ್ಬೋದು, ವೆಹಿಕಲ್ ಲೊಕೇಶನ್ ಎಲ್ಲಿದೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಕೂಡ ತೋರಿಸ್ತಾ ಇದೆ, ಸೊ ವೆಹಿಕಲ್ ಎಲ್ಲಿದೆ, ಎಲ್ಲೆಲ್ಲಿ ಓಡಾಡ್ತಿದೆ. ಆಮೇಲೆ ಜಿಯೋ ಫೆನ್ಸಿಂಗ್ ಕೂಡ ಫಿಕ್ಸ್ ಮಾಡ್ಬೋದು. ಇವಾಗ ನಿಮ್ಮ ಸರೌಂಡಿಂಗ್ ಸುತ್ತಮುತ್ತ ಎಲ್ಲಿಗೆ ಬೇಕೋ ಅಷ್ಟು ಸುತ್ತಮುತ್ತ ಮಾತ್ರ ಓಡಾಡಬೇಕು ಸ್ಕೂಟ್ರ್. ಅದಕ್ಕಿಂತ ಹೊರಗಡೆ ಹೋಯಿತು ಅಂತ ಹೇಳಿದರೆ ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ, SMS ಅಲರ್ಟ್ ಕೂಡ ಬರುತ್ತೆ. ಇವಾಗ ನಿಮ್ಮ ಮಕ್ಕಳು ಕೂಡ ಕೇಳ್ತಾ ಇರ್ತಾರೆ ಸ್ಕೂಟ್ರ್ ಓಡಿಸ್ಬೇಕು ಅಂಥೇಳಿ. ಸ್ಪೀಡ್ ರೇಂಜ್ ಕೂಡ ನೀವು ಸೆಟ್ ಮಾಡಿ ಇಟ್ಬಿಡ್ಬೋದು. ಸೊ ಹಾಗೆ ಒಂದು ಜಿಯೋ ಫೆನ್ಸಿಂಗ್ ಕೂಡ ಆ್ಯಡ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಇಷ್ಟೊಂದೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ. ಹಾಗೆ ಟ್ರ್ಯಾಕ್ ಕೂಡ ಮಾಡ್ಬೋದು, ನೋಡ್ತಿರ್ಬೋದು. ಒಂದು ಟ್ರಿಪ್ ಸ್ಟಾರ್ಟ್ ಮಾಡ್ತೀರಾ, ಒಂದು ಲೊಕೇಶನ್ ಕೊಡ್ತೀನಿ. ಸೊ ಇವಾಗ ಒಂದು ರಾಜರಾಜೇಶ್ವರಿ ನಗರ ಅಂತ ಕೊಡ್ತೀನಿ, ಸೆಟ್ ನ್ಯಾವಿಗೇಷನ್ ಅಂತ ಕೊಡ್ತೀನಿ. ಸೊ ಮ್ಯಾಪ್ ಮೈ ಇಂಡಿಯಾದವರು ಇದ್ರ ಈ ಕಂಪ್ನಿ ಜೊತೆ ಟೈಅಪ್ ಆಗಿದ್ದಾರೆ ಅಂತ ಹೇಳ್ಬೋದು. ಇವಾಗ ಜಸ್ಟ್ ಪಾಕೆಟಲ್ಲಿ ಫೋನ್ ಇಟ್ಕೊಂಡ್ರೆ, ಸೊ ಈ ವೆಹಿಕಲ್ ಡಿಸ್ಪ್ಲೇಯಲ್ಲಿ ಟರ್ನ್ ಲೆಫ್ಟ್ ಅಂತೇಳಿ ಆಟೋಮೆಟಿಕ್ಕಾಗಿ ಒಂದು 10-15 meters ಇದ್ದಾಗಲೇ ಇಂಡಿಕೇಟರ್ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಸೊ ಸ್ಲೈಟ್ ಲೆಫ್ಟು, ಸ್ಲೈಟ್ ರೈಟು, ಪ್ರತಿಯೊಂದು ನಿಮಗೆ ಅದೇನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ ಅದರಲ್ಲೆಲ್ಲ ಪ್ರತಿಯೊಂದು ಆರೋ ಮಾರ್ಕ್ ಜೊತೆನೆ ತೋರಿಸುತ್ತೆ ಅಂತ ಹೇಳ್ಬೋದು. ಸೊ ಆರಾಮ್ಸೆ ಮೊಬೈಲ್ ಫ್ರೀಯಾಗಿ ವಿತ್ ಮ್ಯಾಪ್ಸ್ ಓಡಿಸ್ಬೋದು. ಇಷ್ಟೊಂದೆಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇಷ್ಟೊಂದೆಲ್ಲ ಫೀಚರ್ಸ್ ಇದು, ವೆಹಿಕಲ್ ರೇಟ್ ಎಷ್ಟು ಅಂತ ತುಂಬ ಜನ ಕೇಳ್ತಿದ್ದೀರಾ. 1,03,000
ಎಕ್ಸ್ ಶೋರೂಮ್ ಅಂತ ಹೇಳ್ಬೋದು. ಹಾಗೆ ಇ ಎಮ್ ಐ ತ್ರೂ ಹೋಗ್ತೀವಿ ಅಂತ ಹೇಳಿದರೆ 3,500 ರೂಪಾಯಿ 3,500 ರೂಪೀಸಿಂದ ಇ ಎಮ್ ಐ ಸ್ಟಾರ್ಟ್ ಆಗುತ್ತೆ, ಟ್ಯಾಕ್ಸ್ ಆ್ಯಂಡ್ ಚಾರ್ಜಸ್ ಅಪ್ಲಿಕೇಬಲ್ ಅಂತ ಹೇಳ್ಬೋದು. ಸೊ ನನಗೆ ಇಷ್ಟೊಂದು ಬಜೆಟಿನ ವೆಹಿಕಲ್ ಬೇಡ, ನನಗೊಂದು ಕಡಿಮೆ ಬಜೆಟ್ ವೆಹಿಕಲ್ ಬೇಕು ಅಂತ ಹೇಳಿದರೆ, ಸೊ ಇದರಲ್ಲಿ ನೋಡ್ಬೋದು ಎಲೆಕ್ಟ್ರಿಕ್ಸ್ LXS ಈಕೋ ಮೋಡ್ ಈಕೋ ವೆಹಿಕಲ್ ಅಂತ ಲಾಂಚ್ ಮಾಡ್ತಿದ್ದಾರೆ. ಸೊ ಇದು ಬಜೆಟ್ ಕೂಡ ಕಡಿಮೆ ಇರುತ್ತೆ, ಹಾಗೆ ಒಂದು ಒಳ್ಳೆ ಫೀಚರ್ಸ್ ಕೂಡ ಇರುತ್ತೆ ಅಂತ ಹೇಳ್ಬೋದು. ಇದು ಕೂಡ ರೀಸೆಂಟಾಗಿ ಲಾಂಚ್ ಆಗ್ತಿರುತ್ತೆ. ಸೊ ಈ ವೆಹಿಕಲ್ ಬಗ್ಗೆ ಮಾಹಿತಿ ಬೇಕು ಅಥವಾ ಈ ವೆಹಿಕಲ್ಸ್ ಮಾಡಲ್ಸ್ ಬಗ್ಗೆ ಮಾಹಿತಿ ಬೇಕು ಅಥವಾ ಕಾಂಟ್ಯಾಕ್ಟ್ ಮಾಡಬೇಕು, ವಿಸಿಟ್ ಮಾಡಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು ಅಂತ ಹೇಳಿದರೆ, ಕೆಳಗಡೆ ಡಿಸ್ಪ್ಲೇ ನಂಬರ್ ಕೂಡ ದೊಡ್ಡದಾಗಿ ಬರ್ತಿರುತ್ತೆ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕಂಪ್ನಿ ಲಿಂಕ್ ಕೂಡ ಹಾಕಿರ್ತೀನಿ, ವೆಬ್ಸೈಟ್ ಲಿಂಕ್ ಕೂಡ ಹಾಕಿರ್ತೀನಿ, ಪ್ರತಿಯೊಂದು ಡೀಟೇಲ್ಸ್ ಕೂಡ ಕೊಟ್ಟಿರ್ತೀನಿ, ಎಲ್ಲ ನೋಡಿ ಚೆಕ್ ಮಾಡ್ಬೋದು. ಸೊ ಬನ್ನಿ, ವೆಹಿಕಲ್ ಡ್ರೈವ್ ಯಾವ ಥರ ಇರುತ್ತೆ, ಎಷ್ಟು ಸ್ಪೀಡ್ ಹೋಗುತ್ತೆ, ಯಾವ ಥರ ಸೌಂಡ್ ಬರುತ್ತೆ, ಪ್ರತಿಯೊಂದು ನೋಡ್ಕೊಂಬರೋಣ. ಸೊ ವೆಹಿಕಲ್ ಬಂಪಿ ರೋಡ್ಸ್ ಎಲ್ಲ ಓಡ್ತಾ ಇದ್ದೀನಿ, ಸೌಂಡ್ ಬರುತ್ತೆ, ಬಾಡಿ ಸೌಂಡ್ ಬರುತ್ತೆ ಅಂತೆಲ್ಲ ಹೇಳ್ತೀರಾ. ಸೊ ವೆಹಿಕಲ್ ನೋಡ್ತಿರ್ಬೋದು, ಹಳ್ಳ ದಿಣ್ಣೆಲ್ಲೆಲ್ಲ ಇಳಿಸ್ತಾ ಇದ್ದೀವಿ, ಸೌಂಡ್ ಆಗಿರ್ಬೋದು, ಬಾಡಿ ಸೌಂಡ್ ಆಗಿರೋದು ಏನೂ ಇರೋದಿಲ್ಲ. ಸೊ ಆರಾಮ್ಸೆ ತೋಟದಲ್ಲಾಗಿರ್ಬೋದು ಅಥವಾ ಬಂಪಿ ರೋಡ್ಸು ಮಣ್ಣು ರೋಡಲ್ಲೆಲ್ಲ ಆರಾಮ್ಸೆ ಓಡಿಸ್ಬೋದು. ಸೊ ಕಂಪ್ಲೀಟ್ ಎಕ್ಸ್ಟ್ರೀಮ್ ಆಫ್ ರೋಡಿಂಗ್ ಥರ ಇದೆ, ಆ ಥರದ್ರಲ್ಲಿ ಓಡಿಸ್ತಾ ಇದ್ದೀವಿ. ಸೊ ಆರಾಮ್ಸೆ ಓಡಿಸ್ಬೋದು ವೆಹಿಕಲ್ ಅಂತ ಹೇಳ್ಬೋದು, ಯಾವುದೇ ಬಾಡಿ ನೈಸ್ ಆಗಿರ್ಬೋದು ಅಥವಾ ವೆಹಿಕಲ್ ವೈಬ್ರೇಷನ್ ಕಂಟ್ರೋಲ್ ತಪ್ಪೋದು ಏನೂ ಆಗೋದಿಲ್ಲ. ಸೊ ಈಕೋ ಮೋಡಲ್ಲಿ ಈಕೋ ಮೋಡ್ ಹಾಕಿನಿ, ನೀವು ಎಷ್ಟೇ ಥ್ರಾಟಲ್ ಮಾಡಿದರೂ ವೆಹಿಕಲ್ ಜಾಸ್ತಿ ಸ್ಪೀಡಾಗಿ ಹೋಗೋದಿಲ್ಲ, ಥ್ರಾಟಲ್ ಬೇಗ ಎತ್ಕೊಳ್ಳೋದಿಲ್ಲ. ಅದೇ ನೋಡಿ ಮೋಡು, ಪವರ್ ಮೋಡಿಗೆ ಹಾಕಿ ಹಿಂಗೆ ಕೊಟ್ಟರೆ ಎಳಿತಾ ಇದೆ ಗಾಡಿ. ಸೊ ನೀಟಾಗಿ ಪರ್ಫೆಕ್ಷನ್ ಇದೆ ಅಂತ ಹೇಳ್ಬೋದು. ಆಮೇಲೆ ನೀವು ತುಂಬ ಎಲೆಕ್ಟ್ರಿಕ್ ವೆಹಿಕಲ್ಸ್, ತುಂಬಾ ಎಲೆಕ್ಟ್ರಿಕ್ ವೆಹಿಕಲ್ಸ್ ನೋಡಿರ್ತೀರಾ, ಇಲ್ಲಿ ರೇಂಜು ಮೇಯ್ನಾಗಿ ರೇಂಜ್ ಬಂದುಬಿಟ್ಟು ಏನಾಗಿರುತ್ತೆ ಅಂತ ಹೇಳಿದರೆ, ಆಕ್ಸಿಲೇಟ್ರ್ ಹಿಂಗೆ ಥ್ರಾಟಲ್ ಕೊಟ್ಟ ತಕ್ಷಣ ರೇಂಜ್ ಕಡಿಮೆ ಆಗೋದು, ಪರ್ಸೆಂಟೇಜ್ ಕಡಿಮೆ ಆಗೋದಾಗತ್ತೆ. ಬಟ್ ಇದರಲ್ಲಿ ಯಾವುದೇ ಥರ ಆಗೋದಿಲ್ಲ ನೋಡ್ತಿರ್ಬೋದು. ಥ್ರಾಟಲ್ ಇವಾಗ ಹಿಂಗೆ ರೇಂಜ್ ಮಾಡ್ತೀನಿ, ಫುಲ್ ಥ್ರಾಟಲ್ ಕೊಟ್ಟ ತಕ್ಷಣ ಇಲ್ಲಿ ಚಾರ್ಜಸ್ಸು ರೇಂಜಲ್ಲಿ ಡಿಸ್ಚಾರ್ಜ್ ಆಗುತ್ತೆ, ಹಾಗೆ ಆಕ್ಸಿಲೇಟ್ರು ಮತ್ತೆ ಬಿಟ್ಟರೆ ನಿಮಗೆ ರೇಂಜಸ್ ಮತ್ತೆ ಜಾಸ್ತಿ ಬರುತ್ತೆ. ಇದರಲ್ಲಿ ಆ ಥರ ಏನೂ ಆಗೋದಿಲ್ಲ, ಕಂಫರ್ಟ್ ರೈಡ್ ಅಂತಲೇ ಹೇಳ್ಬೋದು. ಪಿಲ್ಲರ್ ರೈಡರ್ ಕೂಡ ಆರಾಮ್ಸೆ ಕಂಫರ್ಟಾಗಿ ಕೂತಿದ್ದಾರೆ. ಸಿಟಿಯಲ್ಲಂತೂ ಓಡಿಸೋದಕ್ಕೆ ತುಂಬಾ ಚೆನ್ನಾಗಿದೆ, ಹೈಟಲ್ಲಿ ಕೂತಿದ್ದೀವಿ, ಹಾಗೆ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸಿಟಿಯಲ್ಲಿ ಆರಾಮ್ಸೆ ಒನ್ ಡೇ ರೌಂಡ್ ಆಗ್ತೀನಿ ಅಂತ ಹೇಳಿದರೆ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು. ಸೊ ಇವಾಗ ವೆಹಿಕಲಲ್ಲಿ ಇಬ್ಬರು ಕೂತೀವಿ, ಕಾಲಲ್ಲಿ ಹಿಂದ್ಗಡೆ ದುಃಖಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಈ ಬಟನ್ ಪ್ರೆಸ್ ಮಾಡಿಕೊಂಡು ಆಕ್ಸಿಲೇಟರ್ ರೇವ್ ಮಾಡಿದರೆ ನೋಡ್ತಾ ಇರ್ಬೋದು, ಅದೇ ಹೇಳ್ಕೊಂಡು ಹೋಗ್ತಾ ಇದೆ, ನಮಗೆ ಕಂಟ್ರೋಲೇ ಸಿಗ್ತಾ ಇಲ್ಲ, 10 ಕಿಲೋಮೀಟರ್ ಸ್ಪೀಡಲ್ಲಿ ಅದೇ ಹೋಗುತ್ತೆ, ಜಸ್ಟ್ ಈ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಮುಂದಕ್ಕೆ ಹೋಗುತ್ತೆ. ಅದೇ ರೀತಿ ನೀವು ಬ್ರೇಕ್ ಹಾಕ್ಬಿಟ್ಟು ಇಲ್ಲಿ ರಿವರ್ಸ್ ಬಟನ್ ಒತ್ತಿ ಆಕ್ಸಿಲೇಟರ್ ಥ್ರಾಟಲ್ ಮಾಡಿದರೆ ಆರಾಮ್ಸೆ ಅದೇ ಹಿಂದಕ್ಕೆ ಹೋಗುತ್ತೆ. ಸೊ ಅದರಲ್ಲೂ ಕೂಡ ಇಬ್ಬರು ಕೂತಿದ್ದೀವಿ, ಇಬ್ಬರು ಕೂತರು ಕೂಡ ವೆಯ್ಟ್ ಇಟ್ಕೊಂಡು ರಿವರ್ಸ್ ಇಳಿತಾ ಇದೆ ನೋಡ್ತಿರ್ಬೋದು, ಹೆಂಗೆ ಇಳಿತಾ ಇದೆ ಅಂಥೇಳಿ, ಯಾವುದೇ ಅಪ್ ಇರ್ಬೋದು ಬಂಪ್ ಇರ್ಬೋದು ಚೆನ್ನಾಗೇ ಇಳಿಯುತ್ತೆ. ಸೊ ಈ ಎಲೆಕ್ಟ್ರಿಕ್ ಬೈಕ್ನ ತಯಾರು ಮಾಡಿರುವಂತಹ ಎಲೆಕ್ಟ್ರಿಕ್ಸ್ ಕಂಪನಿ ಇಡೀ ಕರ್ನಾಟಕದಲ್ಲಿ ಟೋಟಲು 12 ಬ್ರ್ಯಾಂಚ್ಗಳನ್ನ ಹೊಂದಿದೆ. ಸೊ ಕರ್ನಾಟಕದಲ್ಲಿ ಇರುವಂಥ 12 ಬ್ರ್ಯಾಂಚ್ಗಳಲ್ಲೂ ಈ ಬೈಕ್ ನಿಮಗೆ ಲಭ್ಯ ಇರುತ್ತೆ ಅಂತ ಹೇಳ್ಬೋದು.